ನಮಸ್ಕಾರ. ಇವತ್ತು ಶ್ರೀ ಮುಕುಂದ ಕಿಚನಲ್ಲಿ ನಾನು ಮಾಡಿ ತೋರಿಸ್ತಿರುವಂಥ ಅಡುಗೆ ಮಿಕ್ಸ್ಚರು. ಅದನ್ನು ಮಾಡಲಿಕ್ಕೆ ಈಗ ಒಂದು ಬೌಲಲ್ಲಿ 2 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊತ ಇದ್ದೀನಿ, ಮತ್ತು 1/2 ಕಪ್ಪಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಹಳದಿ ಪೌಡ್ರು, ಮತ್ತು ಹಿಂಗು ಸ್ವಲ್ಪ ಜಾಸ್ತಿ ಹಾಕ್ಕೊತ ಇದ್ದೀನಿ. ಚಿಲ್ಲಿ ಪೌಡರ್ 1/2 ಸ್ಪೂನಷ್ಟು, ಖಾರ ನಿಮಗೆ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು. ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ 1/2 ಸೌಟಷ್ಟು ಎಣ್ಣೆ, ಸ್ವಲ್ಪ ಬಿಸಿಯಾಗಿರುವಂಥ ಎಣ್ಣೆ ಹಾಕ್ಕೊಳ್ಳಿ, ಗರ್ಗರಿಯಾಗಿ ಬರುತ್ತೆ ಮಿಕ್ಸ್ಚರು. ಮತ್ತು 1 ಸ್ಪೂನಷ್ಟು ಓಮ್ ಕಾಳನ್ನ ನಾನು 1/2 ಗಂಟೆ ನೆನೆಸಿಟ್ಟಿದ್ದೇನೆ, ಅದನ್ನು ನೀರನ್ನು ಫಿಲ್ಟ್ರ್ ಮಾಡಿ ಹಾಕ್ಕೊತ ಇದ್ದೀನಿ ಓಮ್ ಕಾಳು ನೀರನ್ನು. ಈಗ ಅದನ್ನು ಅದೇ ನೀರಲ್ಲಿ ಫಸ್ಟಿಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ನೀರನ್ನು ನೋಡ್ಕೊಂಡು ಚುಮುಕಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಸ್ಕೊಳ್ಳಿ. ತುಂಬ ಗಟ್ಟಿಯಾಗಬಾರ್ದು, ತುಂಬ ಸಾಫ್ಟ್ ತೆಳುಗೂ ಆಗಬಾರ್ದು. ನೋಡಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಬೇಕು. ಈ ಅದಕ್ಕೆ ಕಲಸಿಟ್ಕೊಳ್ಳಿ, ಇಷ್ಟು ಕಲಸಿದ್ರೆ ಸಾಕು. ಇವಾಗ ಚಕ್ಲಿ ಎಲ್ಲ ಮಾಡ್ತೀವಲ್ಲ, ಅದರಲ್ಲಿ ಶಾವಿಗೆ ಮಾಡ್ತೀವಲ್ಲ ಅದರದ್ದು ಪ್ಲೇಟ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊತಿದ್ದೀನಿ. ಚಕ್ಲಿ ಒರಳಿಗೆ ಅಂಟ್ಕೊಬಾರ್ದು ಹಿಟ್ಟಂತೇಳಿ. ಈಗ ಕಲಸಿಟ್ಟಿರುವಂಥ ಹಿಟ್ಟನ್ನು ಅದರೊಳಗೆ ಹಾಕ್ಕೊಂಡು ಸ್ವಲ್ಪ ಮಾತ್ರ ಅದರಲ್ಲಿ ತೆಗೆದಿಟ್ಕೊತಿದ್ದೀನಿ. ಈಗ ಎಣ್ಣೆ ಬಿಸಿ ಆಗಲಿಕ್ಕೆ ಇಡಬೇಕು. ಇದು ಡೀಪ್ ಫ್ರೈ ಮಾಡೋದ್ರಿಂದ ಸ್ವಲ್ಪ ಆದಷ್ಟು ಎಣ್ಣೆನ ಕಡಿಮೆ ಹಾಕ್ಕೊಳ್ಳಿ, ಇದು ನೆಕ್ಸ್ಟ್ ಯೂಸ್ ಮಾಡಲಿಕ್ಕೆ ಎಲ್ಲ ಕಷ್ಟ ಆಗ್ತದ್ರಿಂದ. ಈಗ ಬಿಸಿ ಎಣ್ಣೆ ಬಿಸಿ ಆದ ನಂತರ, ಎಣ್ಣೆ ತುಂಬ ಬಿಸಿ ಆಗಬಾರ್ದು, ತುಂಬ ಹೊಗೆ ಬರುವಷ್ಟೆಲ್ಲ ಬಿಸಿ ಮಾಡಬೇಡಿ. ಈಗ ಡೈರೆಕ್ಟಾಗಿ ಬಿಸಿಯಾಗಿರುವಂಥ ಎಣ್ಣೆಯಲ್ಲಿ ಚಕ್ಲಿ ಥರನೇ ಅಲ್ಲಿಗೆ ಡೈರೆಕ್ಟಾಗಿ ಎಣ್ಣೆಗೆ ಮಿಕ್ಸ್ಚರ್ನ ಒತ್ಕೊಬೇಕು. ನೋಡಿ, ಇಷ್ಟು ಬೇಯಿಸಿ ತೆಗಿಬೇಕು, ತುಂಬ ಕಪ್ಪಾಗಲಿಕ್ಕೆ ಬಿಡಬೇಡಿ. ನೋಡಿ, ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ. ಈಗ ಮಿಕ್ಸರ್ಗೆ ಮತ್ತೆ ಸ್ವಲ್ಪ ಬೂಂದಿ ಮಾಡ್ಕೊಳ್ಳಿಕ್ಕೋಸ್ಕರ ತೆಗೆದಿಟ್ಟಿರುವಂಥ ಕಡಲೆ ಹಿಟ್ಟಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಕಲಸ್ಕೊಬೇಕು. ನೋಡಿ, ಅದಕ್ಕೆ ಕಲಸ್ಕೊಂಡ್ರೆ ಆಯಿತು. ಈಗ ನಾನು ಬೂಂದಿದು ಥರನೇ ಬೂಂದಿ ಬೇಯಿಸ್ಕೊತ ಇದ್ದೀನಿ. ನಿಮ್ಮ ಹತ್ರ ಬೂಂದಿದ ಹಾಕುವಂಥದ್ದಿಲ್ಲ ಅಂತ ಅಂದರೆ ಮಾಮೂಲಿ ಚಕ್ಲಿ ಅದೆಲ್ಲ ಬೇಯಿಸ್ತೀವಲ್ಲ ಜಾಲ್ರಿ, ಅದರಲ್ಲೂ ಸಹ ಬೂಂದಿ ಥರನೇ ಬರುತ್ತೆ, ಹಾಕ್ಕೊಬೋದು. ನೋಡಿ, ಅದಕ್ಕೆ ಬೇಯಿಸಿ ತೆಗಿಬೇಕು. ಇದು ಸ್ವಲ್ಪ ಬೇಗನೆ ಬೇಯುವುದಿಲ್ಲ, ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ಈಗ ಬೂಂದಿ ರೆಡಿಯಾಗಿದೆ. ಈಗ ಅದೇ ಎಣ್ಣೆಯಲ್ಲಿ ಬಿಸಿಯಾಗಿರುವಂಥ ಎಣ್ಣೆಯಲ್ಲಿ 1 ಬೌಲಷ್ಟು ಕಡಲೆಕಾಯಿ ಬೀಜ ಹಾಕ್ಕೊತ ಇದ್ದೀನಿ. ಅದನ್ನು ಸಹ ಗರ್ಗರಿಯಾಗಿ ಬೇಯಿಸ್ಕೊಂಡು ತೊಗೋಬೇಕು. ಯಾವುದ್ರದ್ದು ಇಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ಅಂತೇನಿಲ್ಲ, ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಸ್ವಲ್ಪ ಬೇಕಿದ್ರೆ ಹೆಚ್ಚು ಕಡಿಮೆ ನೋಡಿ ಜಾಸ್ತಿ ಬೇಕಿದ್ರೂ ಹಾಕ್ಕೋಬೋದು. ಮತ್ತು 2-3 ಸ್ಪೂನಷ್ಟು ಹುರಿಗಡಲೆನ ಹಾಕ್ತಾಯಿದ್ದೀನಿ, ಅದನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡಿ ತೊಗೊಬೇಕು. ಆದಷ್ಟು ಇದನ್ನೆಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಗರಿಗರಿಯಾಗಿ ಒಳ್ಳೆ ಬೆಂದಿರುತ್ತೆ, ಇಲ್ಲ ಹೇಳಿದ್ರೆ ಮೇಲೆ ಕಪ್ಪಾಗಿ ಒಳಗಡೆ ಬೆಂದಿರೋದಿಲ್ಲ. ಈಗ ಅದನ್ನು ತೆಗೆದ ನಂತರ 1/2 ಬಟ್ಲಷ್ಟು ಗಟ್ಟಿ ಅವಲಕ್ಕಿ ಹಾಕ್ತಾ ಇದ್ದೀನಿ. ಪೇಪರ್ ಅವಲಕ್ಕಿಗಿನ್ನ ಇದಕ್ಕೆ ಗಟ್ಟಿ ಅವಲಕ್ಕಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಮತ್ತು ಅವಲಕ್ಕಿ ತೆಗೆದಿದ ನಂತರ 1/2 ಇಡಿಯಷ್ಟು ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪು ಎಣ್ಣೆಯಲ್ಲಿ ಹಾಕೋದ್ರಿಂದ ತುಂಬಾ ಆರುತ್ತೆ ಎಣ್ಣೆ ಆಚೆ ಈಚೆ. ನಾನು ಪ್ಲೇಟ್ ಮುಚ್ಚಿದ್ದೀನಿ. ಇದನ್ನು ಅಷ್ಟೇ ಗರಿಗರಿಯಾಗಿ ಬೇಯಿಸ್ಕೊಬೇಕು. ಈಗೆಲ್ಲ ಬೇಯಿಸಿದೆಲ್ಲ ಆಗಿದೆ, ಈಗೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ, ಇದು ಸ್ವಲ್ಪ ಬಿಸಿ ಇರುವಾಗಲೇ ಖಾರಕ್ಕೆ ಎಷ್ಟು ಬೇಕಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ, ಮತ್ತು ಸ್ವಲ್ಪನೇ ಉಪ್ಪು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ, ಮತ್ತು 1 ಸ್ವಲ್ಪ ಹಿಂಗು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಕ್ಬಿಡಿ. ಈಗ ರುಚಿಕರವಾದಂಥ ಮಿಕ್ಸ್ಚರ್ ರೆಡಿ. ನಾನು ಮಾಡಿರುವಂಥ ಅಡುಗೆ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ 1 ಲೈಕ್ ಕೊಡಿ, ಶ್ರೀ ಮುಕುಂದ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.